ಪದವಿ ಪೂರ್ವ ಕಾಲೇಜು ಕುಂದಾಪುರ ಸುಣ್ಣ ಅಲಿಯರ್ ಇರುವಂಥ ಕಾಲೇಜಿನಲ್ಲಿ ಈ ವರ್ಷದ ದ್ವಿತೀಯ ಪಿ ಯು ಸಿಯ ಫಲಿತಾಂಶದಲ್ಲಿ ಒಳ್ಳೆಯ ಸಾಧನೆ ಮಾಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಡೆಸಿದ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಕುಂದಾಪುರ ಎಕ್ಸಲೆಂಟ್ ಪಿ ಯು ಕಾಲೇಜಿನ 5 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ರ್ಯಾಂಕ್ ಪಡೆದಿದ್ದು ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿನಿ ವಾಸವಿ ಬೋಳಾರ್ ವಿಜ್ಞಾನ ವಿಭಾಗದಲ್ಲಿ 592 ಅಂಕ ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಹಾಗೂ ಉಡುಪಿ ಜಿಲ್ಲೆಗೆ 3ನೇ ರ್ಯಾಂಕ್ ಪಡೆದಿರುತ್ತಾಳೆ. ಪ್ರಸ್ತುತ ಎಕ್ಸಲೆಂಟ್ ಪಿ ಯು ಕಾಲೇಜಿನಲ್ಲಿ ಪಿ ಸಿ ಎಂ ಸಿ ವಿಭಾಗದಲ್ಲಿ ಕಲಿತಾ ಇದ್ದಾಳೆ. ಸಂಸ್ಥೆಯ ವಿದ್ಯಾರ್ಥಿ ಅಮೋಕ್ ಶೆಟ್ಟಿ ವಾಣಿಜ್ಯ ವಿಭಾಗದಲ್ಲಿ 591 ಅಂಕ ಪಡೆದು ರಾಜ್ಯಕ್ಕೆ 7ನೇ ರ್ಯಾಂಕ್ ಹಾಗೂ ಉಡುಪಿ ಜಿಲ್ಲೆಗೆ 4ನೇ ಸ್ಥಾನಿಯಾಗಿ ಹೊರಹೊಮ್ಮುವುದು ಜೊತೆಗೆ 3 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರುತ್ತಾನೆ. ಸಂಸ್ಥೆ ವಿದ್ಯಾರ್ಥಿಗಳಾದ ಸ್ನೇಹ 590 ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ 8ನೇ ರ್ಯಾಂಕ್ ಗಳಿಸಿ ಉಡುಪಿ ಜಿಲ್ಲೆಗೆ 5ನೇ ಸ್ಥಾನಿಯಾಗಿ ಹೊರಹೊಮ್ಮಿದರೆ ಪ್ರಣೀತಾ ಅಡಿಗ 588 ಅಂಕಗಳನ್ನು ಪಡೆಯುವುದರ ಮೂಲಕ 9ನೇ ರ್ಯಾಂಕ್ ಹಾಗೂ ಶ್ರೀನಿಧಿ ಶೆಟ್ಟಿ 587 ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ 10ನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ. ಸಂಸ್ಥೆ ಒಟ್ಟು 225 ವಿದ್ಯಾರ್ಥಿಗಳಲ್ಲಿ 143 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವುದರ ಮೂಲಕ 85% ಗೂ ಮಿಕ್ಕಿ 143 ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಸಂಸ್ಥೆಯಲ್ಲಿ 69 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವುದರ ಜೊತೆಗೆ 44 ವಿದ್ಯಾರ್ಥಿಗಳು 95%ಗೂ ಮಿಕ್ಕಿ ಅಂಕವನ್ನು ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಸಂಸ್ಥೆಯ ವಿದ್ಯಾರ್ಥಿಗಳ ನಿರಂತರವಾಗಿ 2 ವರ್ಷಗಳ ಕಾಲ ರಾಜ್ಯದ ನಾನಾ ವಿಭಾಗಗಳ ಅನುಭವಿ ಶಿಕ್ಷಕರ ನೆರವಿನಿಂದ ಗುಣಮಟ್ಟದ ಶಿಕ್ಷಣವನ್ನು ಎಕ್ಸಲೆಂಟ್ ಪಿ ಯು ಕಾಲೇಜ್ ತನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದು ಇದು ಇಂದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆಯಲು ಸಹಕಾರಿಯಾಗಿದೆ. ನಮ್ಮ ಸಂಸ್ಥೆ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜ್ ಹಾಗೂ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಮತ್ತು ಮಹೇಶ್ ಹೆಗಡೆ ಹೆಗಡೆ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಮಹೇಶ್ ಹೆಗಡೆ ಅವರು ನಮ್ಮ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಮ್ಯಾಥಮೆಟಿಕ್ಸ್ನಲ್ಲಿ 98 ಅಂಕ ಹಾಗೂ ಇಂಗ್ಲೀಷ್ನಲ್ಲಿ 96 ಅಂಕಗಳನ್ನು ಗಳಿಸಿರುತ್ತಾಳೆ. ಹಾಗೆ ಕಾಮರ್ಸ್ ವಿಭಾಗದಲ್ಲಿ ಅಮೋಘ್ ರಾಜ್ಯಕ್ಕೆ 7ನೇ ರ್ಯಾಂಕನ್ನು ಪಡೆದಿರ್ತಾನೆ. ಅವನು ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟಾಟಿಸ್ಟಿಕ್ಸ್ ಈ 3 ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಾನೆ. ಇಕನಾಮಿಕ್ಸ್ನಲ್ಲಿ 97 ಅಂಕ, ಇಂಗ್ಲೀಷ್ನಲ್ಲಿ 95, ಸಂಸ್ಕೃತ್ನಲ್ಲಿ 99 ಅಂಕಗಳನ್ನು ಗಳಿಸಿರುತ್ತಾನೆ. ಅದೇ ರೀತಿ ಕಾಮರ್ಸ್ನಲ್ಲಿ ಸ್ನೇಹ ಟಿ, ಇವಳು ರಾಜ್ಯಕ್ಕೆ 8ನೇ ರ್ಯಾಂಕನ್ನು ಪಡೆದಿರ್ತಾಳೆ. ಸಂಸ್ಕೃತ್ ಮತ್ತು ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದರ ಜೊತೆಗೆ ಇಕನಾಮಿಕ್ಸ್ನಲ್ಲಿ 97, ಬಿಸ್ನೆಸ್ ಸ್ಟಡೀಸಲ್ಲಿ 99, ಸ್ಟಾಟಿಸ್ಟಿಕ್ಸ್ನಲ್ಲಿ 99, ಇಂಗ್ಲೀಷ್ನಲ್ಲಿ 95 ಅಂಕಗಳನ್ನು ಗಳಿಸಿ 8ನೇ ರ್ಯಾಂಕನ್ನು ರಾಜ್ಯಕ್ಕೆ ಪಡೆಯುತ್ತಾಳೆ. ಪ್ರಣೀತಾ ರಾಜ್ಯಕ್ಕೆ 9ನೇ ರ್ಯಾಂಕನ್ನು ಪಡೆದಿರುತ್ತಾಳೆ. ಇವಳು ಮ್ಯಾಥಮೆಟಿಕ್ಸ್ನಲ್ಲಿ 100ಕ್ಕೆ 100 ಅಂಕ, ಕಂಪ್ಯೂಟರ್ ಸೈನ್ಸ್ನಲ್ಲಿ 100ಕ್ಕೆ 100 ಅಂಕ, ಫಿಸಿಕ್ಸ್ನಲ್ಲಿ 99, ಕೆಮಿಸ್ಟ್ರಿಯಲ್ಲಿ 99, ಸಂಸ್ಕೃತ್ನಲ್ಲಿ 97, ಇಂಗ್ಲೀಷ್ನಲ್ಲಿ 93 ಅಂಕಗಳನ್ನು ಗಳಿಸುವುದರ ಮೂಲಕ ರಾಜ್ಯಕ್ಕೆ 9ನೇ ಸ್ಥಾನಿಯಾಗಿ ಹೊರಹೊಮ್ಮುತ್ತಾಳೆ. ಅದೇ ರೀತಿ ಸೈನ್ಸ್ನ ಶ್ರೀನಿಧಿ ಶೆಟ್ಟಿ ರಾಜ್ಯಕ್ಕೆ 10ನೇ ರ್ಯಾಂಕನ್ನು ಗಳಿಸಿರುತ್ತಾಳೆ. ಇವಳು ಬಯಾಲಜಿಯಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಿ ಫಿಸಿಕ್ಸ್ನಲ್ಲಿ 99, ಕೆಮಿಸ್ಟ್ರಿಯಲ್ಲಿ 98, ಮ್ಯಾಥಮೆಟಿಕ್ಸ್ನಲ್ಲಿ 98, ಇಂಗ್ಲೀಷ್ನಲ್ಲಿ 96, ಹಿಂದಿಯಲ್ಲಿ 96 ಅಂಕಗಳನ್ನು ಗಳಿಸಿರ್ತಾಳೆ. ಈ ಎಲ್ಲ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹಾಗೂ ಉಡುಪಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸಿ ರ್ಯಾಂಕ್ಗಳನ್ನು ಪಡೆದಿರುತ್ತಾರೆ. ಈಗಾಗಲೇ ಹೇಳಿರುವಂತೆ ನಮ್ಮ ವಿದ್ಯಾರ್ಥಿಗಳಲ್ಲಿ 225 ವಿದ್ಯಾರ್ಥಿಗಳಲ್ಲಿ 143 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇದು ನಮ್ಮ ಸಂಸ್ಥೆ ಹಾಗೂ ಇಡೀ ತಾಲೂಕು ಹೆಮ್ಮೆ ಪಡುವಂಥ ವಿಷಯ. 143 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವುದಂದರೆ ಒಂದು ದಾಖಲೆ. ಅದೇ ರೀತಿ 44 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ, 95%ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನ ನಮ್ಮ ಸಂಸ್ಥೆಯ ಪರವಾಗಿ ಇನ್ನೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಸಂಸ್ಥೆಗೆ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ, ಬೋಧಕ ಬೋಧಕೇತರ ಸಿಬ್ಬಂದಿಯವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಹೇಳಿದಾಗೆ ಒಟ್ಟು 225 ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆದಿದ್ದರು ನಮ್ಮ ಸಂಸ್ಥೆಯಿಂದ. ಅದರಲ್ಲಿ 143 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಂತ ಹೇಳಿದರೆ ಸುಮಾರು 64% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಅದರಲ್ಲಿ 44 ವಿದ್ಯಾರ್ಥಿಗಳು 95%ಗಿಂತ ಹೆಚ್ಚು, ಅಂದರೆ ಟೋಟಲ್
ಅಪಿಯರ್ ಆದಂತ ವಿದ್ಯಾರ್ಥಿಗಳಲ್ಲಿ 20% ಸುಮಾರು 20% ವಿದ್ಯಾರ್ಥಿಗಳು 95% ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ನಮ್ಮ ಸಂಸ್ಥೆಯ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನು ಹೇಳ್ತದೆ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಬೋಧಕ ಸಿಬ್ಬಂದಿಗಳನ್ನು ಅಭಿನಂದಿಸುತ್ತೇನೆ ಇದರಲ್ಲಿ 44 ವಿದ್ಯಾರ್ಥಿಗಳು ಯಾರು 95% ಕ್ಕಿಂತ ಜಾಸ್ತಿ ಮಾರ್ಕ್ ತೆಗೆದಿದ್ದಾರೆ ಅವರ ವಿವರವನ್ನು ನಮ್ಮ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸುತ್ತೇನೆ ಸೈನ್ಸ್ನಲ್ಲಿ ವಾಸವಿ ಬೋಳಾರ್ 592 ಪ್ರಣೀತಾ 588 ಶ್ರೀನಿಧಿ ಶೆಟ್ಟಿ 625 ಎಸ್ಎಸ್ಎಲ್ಸಿ ಸ್ಟೇಟ್ ಬೋರ್ಡಲ್ಲಿ 625ಕ್ಕೆ 620ಕ್ಕಿಂತ ಅಧಿಕ ಅಂಕ ಗಳಿಸಿರೋ ವಿದ್ಯಾರ್ಥಿಗಳಿಗೆ ಸೈನ್ಸಲ್ಲಿ ನಾವು ಕೇವಲ 10,000 ಅಷ್ಟೇ ಅದು ಗೌರ್ಮೆಂಟ್ ಫೀಸು ಮತ್ತೆ ಯೂನಿಫಾರ್ಮ್ ಬಟ್ಟೆ ಮೆಟೀರಿಯಲ್ಗಾಗುವಂತ ಚಾರ್ಜಸ್ ಅಷ್ಟೇ ತಗೊಳ್ತೇವೆ ನಾವೊಂದು ಓನ್ಲಿ 10,000 ನೀವು ಯಾರಿಗೆ ಬೇಕಾದರೂ ಈ ಮಾಹಿತಿಯನ್ನು ತಲುಪಿಸ್ಬೋದು ಅವ್ರು ಈಗಲೇ ಬಂದು ಅವ್ರ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ರಿಸಲ್ಟ್ ಬಂದಾದ ಮೇಲೆ ಬರ್ತೇವೆ ಅಂದರೆ ಆವಾಗ ಕಷ್ಟ ಆಗ್ಬೋದು ಅಡ್ಮಿಷನ್ ಸಿಗದೇನು ಇರ್ಬೋದು ಆವಾಗ 620ಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ರೆ ಅವ್ರಿಗೆ ಕೇವಲ ಒಂದು 10,000 ಅಷ್ಟೇ ನಾವು ಅವರಿಂದ ತೆಗೆದುಕೊಳ್ತೇವೆ ಕಾಮರ್ಸಲ್ಲಿ 615ಕ್ಕಿಂತ ಅಧಿಕ ಅಂಕ ಗಳಿಸಿದ್ರೆ ಅವರಿಗೆ ಕೇವಲ 10,000 ಅಷ್ಟೇ ಫೀಸ್ ಆಗುತ್ತೆ ಅವರಿಗೆ ಸಿಇಟಿ ನೀಟ್ ಕೋಚಿಂಗು ಎಲ್ಲ ಕ್ವಾಲಿಟಿ ಎಜುಕೇಷನ್ ಮಾರ್ಚ್ ಏಪ್ರಿಲ್ ಮೇಲೆ ಸೆಕೆಂಡ್ ಇಯರ್ ಪಿ ಯು ಸಿದು ವೆಕೇಷನ್ ಕೋಚಿಂಗ್ ಕೂಡ ಕೊಡ್ತೇವೆ ಅದೆಲ್ಲದೂ ಕಂಪ್ಲೀಟ್ ಆಗಿ ಫ್ರೀ ಆಗುತ್ತೆ 610ಕ್ಕಿಂತ ಅಧಿಕ ಅಂಕವನ್ನು ಗಳಿಸಿ ಸೈನ್ಸಿಗೆ ತಗೊಳ್ಳೋ ವಿದ್ಯಾರ್ಥಿಗಳಿಗಾದ್ರೆ ಒಂದು 30,000 ಹತ್ರ ಕನ್ಸೆಷನ್ ಕೊಡ್ತಾ ಇದ್ದೇವೆ 600ಕ್ಕಿಂತ ಅಧಿಕ ಅಂಕ ಗಳಿಸಿ ಕಾಮರ್ಸಿಗೆ ಬರೋದಾದ್ರೆ ಅಲ್ಲೂ ಕೂಡ ಒಂದು 25,000 ಆಗುವಷ್ಟು ಕನ್ಸೆಷನ್ ಸಿಗುತ್ತೆ ಈ ಒಂದು ಮಾಹಿತಿಯನ್ನು ನೀವು ಹೆಚ್ಚು ತಲುಪಿಸಿದರೆ ಯಾರು ನಿಜವಾಗಿ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಎಜುಕೇಷನಲ್ಲಿ ಅವರಿಗೆ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ ಅಂಥವರಿಗೆ ನಮ್ಮ ಈ ಒಂದು ಯೋಜನೆ ತುಂಬ ಪ್ರಯೋಜನ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ವಾಸವಿ ಬೋಳಾರ್ ನಾನು ಎಕ್ಸಲೆಂಟ್ ಪಿ ಯು ಕಾಲೇಜಲ್ಲಿ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದೆ ನನಗೆ ಈ ವರ್ಷ ದ್ವಿತೀಯ ಪಿ ಯು ಸಿ ಎಕ್ಸಾಮಲ್ಲಿ ನನಗೆ 5th ರ್ಯಾಂಕ್ ಬಂತು ಅಂದರೆ 592 ಮಾರ್ಕಿಂದ ನಾನು ಉತ್ತೀರ್ಣನಾದೆ ನಂಗೆ ತುಂಬ ಖುಷಿಯಾಗ್ತಿದೆ ಈ ಮಾರ್ಕ್ ಬಂದಿದ್ದರಿಂದ ನನ್ನ ಕಾಲೇಜಿನವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರತಿಯೊಂದು ಹಂತದಲ್ಲಿಯೂ ಸಹ ಎಕ್ಸಾಮ್ ಬರುವ ಎಕ್ಸಾಮ್ ಹತ್ತತ್ರ ಬರೋದಂತೂ ಅವರ ಸಪೋರ್ಟ್ ನಾನು ಹೇಳಲಿಕ್ಕೆ ನಂಗೆ ಪದಗಳೇ ಸಾಲುವುದಿಲ್ಲ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಬೇಕಿದ್ರು ನಾವು ಡೌಟ್ ಕೇಳ್ಬೋದಿತ್ತು ಹಾಗೆ ನನ್ನ ಪೇರೆಂಟ್ಸು ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಒಟ್ಟಿನಲ್ಲಿ ನನಗೆ ಈ ಎಕ್ಸಲೆಂಟಿಗೆ ನಾನು ಯಾವತ್ತು ನನಗೆ 10th ಸಹ ನನಗೆ ಒಳ್ಳೆ ಮಾರ್ಕ್ ಬಂದಿತ್ತು ನಾನು 623 ತೊಗೊಂಡಿದ್ದೆ 10th ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಮಾರ್ಕನ್ನು ನಂಗೆ ಮೇಂಟೈನ್ ಮಾಡಲಿಕ್ಕೆ ನಂಗೆ ಇನ್ನೊಂದು ಚಾಲೆಂಜ್ ಇರೋದಂದರೆ ನನ್ನ ಮಾರ್ಕನ್ನು ಮೇಂಟೈನ್ ಮಾಡೋದು ಆ ಮಾರ್ಕ್ ಮೇಂಟೈನ್ ಮಾಡಲಿಕ್ಕೆ ನನಗೆ ಎಕ್ಸಲೆಂಟ್ ನಂಗೆ ತುಂಬ ಹೆಲ್ಪ್ ಮಾಡಿದೆ ಮತ್ತು ಇಲ್ಲಿ ನಾನು ಸಹ ತುಂಬ ಶ್ರಮ ವಹಿಸಿದ್ದೇನೆ ಈ ಮಾರ್ಕ್ ಬರಲಿಕ್ಕೆ ಮಾಡಿದ ಪಾಠವನ್ನು ಪ್ರತಿದಿನವೂ ಓದುತ್ತಿದ್ದೆ ಹಾಗೆ ನಾನು ಈ ಬೋರ್ಡ್ಸಿಗೆ ಓದೋದ್ರೊಂದಿಗೆ ಇನ್ನೂ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ CET ಮತ್ತು JEEಗೂ ಸಹ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಅದಕ್ಕೂ ನಮ್ಮ ಸಂಸ್ಥೆ ತುಂಬ ಕೋಚಿಂಗ್ ಕೊಡ್ತಾ ಉಂಟು ಪ್ರತಿದಿನ ನಮಗೆ ಓದೋದು ಅಂದರೆ ಬೋರ್ಡ್ ಸಿಲೆಬಸ್ ಜೊತೆಗೆ ಕಾಂಪಿಟೇಟಿವ್ ಕ್ಲಾಸಸ್ಸು ಸಹ ಆಗ್ತಾ ಉಂಟು ಇಂಟಿಗ್ರೇಟೆಡ್ ಸಿಸ್ಟಮ್ ಇದೆ ನಮ್ಮ ಕಾಲೇಜಲ್ಲಿ ಅದರಿಂದ ನಮಗೆ ತುಂಬ ಬೆನಿಫಿಟ್ ಆಗಿದೆ ಹಾಗೆ ಬರೀ ಬೋರ್ಡ್ಸ್ ಮಾತ್ರ ಅಲ್ಲದೆ ಇನ್ನೆಲ್ಲ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ನನಗೆ ಒಂದು ರ್ಯಾಂಕ್ ಬರಲಿಕ್ಕೆ ಎಕ್ಸಲೆಂಟ್ ಪೂರಕವಾಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಮೋಗ್ ನಾನು ಎಕ್ಸಲೆಂಟ್ ಕಾಲೇಜಲ್ಲಿ 2021-23 ಬ್ಯಾಚಲ್ಲಿ ಓದ್ತಿದ್ದೀನಿ ಈಗ ಸೆಕೆಂಡ್ ಪಿ ಯು ಮುಗ್ದು 591 ಮಾರ್ಕ್ ಬಂದು 7th ರ್ಯಾಂಕ್ ನಾನು ಪಡೆದಿದ್ದೀನಿ ಈಗ ಮತ್ತು ಈ ಕಾಲೇಜ್ ಬಗ್ಗೆ ಹೇಳೋದಾದರೆ ನಾನು ಕಾಲೇಜಿಗೆ ಬಂದ್ರ ಮೇಲೆ ಗೊತ್ತಾಯಿತು ಇಲ್ಲಿ ತುಂಬ ವಾತಾವರಣ ಎನ್ವಿರಾನ್ಮೆಂಟ್ ಎಲ್ಲ ಒಳ್ಳೆ ರೀತಿಯಲ್ಲಿದೆ ಅಂತ ಗೊತ್ತಾಯಿತು ಆಮೇಲೆ ಫ್ರೆಂಡ್ಸು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ನಮ್ಮ ಟೀಚರ್ಸ್ ಎಷ್ಟು ಫ್ರೆಂಡ್ಲಿಯಾಗಿದ್ರು ಅಂದರೆ ಅವರೇ ಕಾನ್ಫಿಡೆನ್ಸ್ 50% ನನ್ನ ಹಾರ್ಡ್ ವರ್ಕ್ ಆದರೆ 50% ನಮ್ಮ ಟೀಚರ್ಸ್ ಹಾರ್ಡ್ ವರ್ಕ್ ಇತ್ತು ಅದರಿಂದ ನಾನು ಇಷ್ಟು ಮಾರ್ಕ್ ತೆಗೆದಿದ್ದೀನಿ ಅಂತ ಖುಷಿಯಾಗಿದೆ ಮತ್ತು ನಾನು ಈಗ CA ಮಾಡ್ತಿದ್ದೀನಿ ಶಿಕ್ಷಾಪ್ರಭಾ ಅಕಾಡೆಮಿಯಲ್ಲಿ CA ಮಾಡ್ತಿದ್ದೀನಿ ಇಲ್ಲಿ ಒಂದು ವರ್ಷ ಕೋಚಿಂಗ್ ಕೊಟ್ಟು ನಾನು ಅಲ್ಲಿಗೆ ಹೋಗೋಕ್ಕೆ ಕಾನ್ಫಿಡೆನ್ಸ್ ಇತ್ತು ನನಗೆ CA ಮಾಡಿ ಮತ್ತು CA ಮಾಡಿ ಒಳ್ಳೆಯ ಒಂದು ಕಂಪ್ನಿಯಲ್ಲಿ ಒಂದು ಜಾಬ್ ತಗೊಂಡು ಲೈಫ್ ಲೀಡ್ ಫ್ಯೂಚರ್ ಬ್ರೈಟ್ ಫ್ಯೂಚರ್ ಇದೆ ಅಂತ CA ಮಾಡ್ತಿದ್ದೀನಿ CA ಇಂದ ಒಳ್ಳೆಯ ರೀತಿಯಲ್ಲಿ
ಎಸ್ ಎಲ್ ಸಿಯಿಂದ ಪಿ ಯು ಸಿಗೆ ತುಂಬ ನನ್ನ ವ್ಯತ್ಯಾಸ ಇದೆ. ಅಂದರೆ 86% ನೈಂಟಿ ಏಟ್ ಪಾಯಿಂಟ್ ಫೈವ್ ಅಂದರೆ ಸೆವೆಂತ್ ರ್ಯಾಂಕ್ ಪಡೆಯಲಿಕ್ಕೆ ಇಲ್ಲಿನ ಟೀಚರ್ಸ್ ಮತ್ತು ಎಲ್ಲ ಸ್ಟಾಫ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಫ್ರೆಂಡ್ಸು ಕೂಡ ತುಂಬ ಸಪೋರ್ಟ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ತುಂಬ ಖುಷಿ ಇದೆ.